ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಅಲ್ಲಿ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಬೋರ್ಡ್ನ ಕಡೆಯಿಂದ ಪ್ರಮುಖವಾಗಿ ಸೂಚನೆಗಳು ಕೂಡ ಬಂದಿದ್ದಾವೆ, ಅದನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇದೇ ರೀತಿ ಡೇ ಟು ಡೇ ಅಪ್ಡೇಟ್ಸ್ಗಳು ಚಾನಲಲ್ಲಿ ಖಂಡಿತ ಬರ್ತಾ ಹೋಗ್ತದೆ. ನಂತರ ವಿಷಯಕ್ಕೆ ನೋಡೋದಾದರೆ, ಇಲ್ಲಿ ದ್ವಿತೀಯ ಪಿ ಯು ಸಿಗೆ ಇನ್ನೂ ಕೂಡ ರಿಜಿಸ್ಟ್ರೇಷನ್ ಆಗಿಲ್ಲ, ಅದ್ರ ತಿನ್ನು ನೋಂದಣಿ ಆಗಿಲ್ಲ ಅಂಥವರಿಗೆ ಸಮಯ ವಿಸ್ತರಣೆ ಕೂಡ ಮಾಡಿದ್ದಾರೆ. ಇದು ಎಕ್ಸ್ಪೆಷಲಿ ಬಂದುಬಿಟ್ಟು ಖಾಸಗಿ ವಿದ್ಯಾರ್ಥಿಗಳಿಗೆ, ಪ್ರೈವೇಟ್ ಗ್ರಾಡ್ಗಳಿಗೆ. 2024 ದ್ವಿತೀಯ ಪಿ ಯು ಸಿ ಮೊದಲನೇ ವಾರ್ಷಿಕ ಪರೀಕ್ಷೆಗೆ ಖಾಸಗಿ ಅಭ್ಯರ್ಥಿಗಳು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕ್ಕೆ ಶುಲ್ಕ ಭರಿಸಲು ಕೂಡ ನಿಮ್ಮದು ಡೇಟ್ ಬಂದುಬಿಟ್ಟು ಎಕ್ಸ್ಟೆಂಡ್ ಮಾಡಿದ್ದಾರೆ. ಕಾಲೇಜಿನಲ್ಲಿ ದಂಡ ಸಹಿತ ನೀವು 23 ಡಿಸೆಂಬರ್ 23ರ ಒಳಗೆ ನೀವು ದಂಡ ಸಹಿತ ನೀವು ಕಾಲೇಜು ಪ್ರಾಂಶುಪಾಲರು ಅಥವಾ ಶುಲ್ಕವನ್ನು ಅಥವಾ ಖಜಾನೆಗೆ ಭರ್ತಿ ಮಾಡುವಂತೆ ಪಿ ಯು ಮಂಡಳಿ ಅಪ್ಡೇಟ್ ಕೊಟ್ಟಿದೆ. ದಿನಾಂಕ ಡಿಸೆಂಬರ್ 26ರವರೆಗೂ ನಿಮಗೆ ವಿಸ್ತರಣೆ ಮಾಡಿದ್ದಾರೆ. ಕಾಲೇಜಿನವರು ಅರ್ಜಿಗಳನ್ನು ನೋಡಿಕೊಂಡು ವೆರಿಫೈ ಮಾಡಿ ಜಿಲ್ಲಾ ಉಪನಿರ್ದೇಶಕರ ಕಚೇರಿಗೆ ಡಿಸೆಂಬರ್ 28 ಒಳಗೆ ಕೊಡೋದಕ್ಕೆ ಕಾಲಾವಕಾಶ ನೋಡಿದ್ದಾರೆ. ಅದೇ ರೀತಿ ಮೊದಲು ಡಿಸೆಂಬರ್ 12 ಗಂಟೆ ಇತ್ತು ಟೈಮು, ಇನ್ಕ್ಲೂಡಿಂಗ್ ದಂಡ. ಈಗ ಮತ್ತೆ ಪೋಷಕರು ಅದೇ ರೀತಿ ವಿದ್ಯಾರ್ಥಿಗಳು ಮನವಿ ಮಾಡಿರುವ ಹಿನ್ನೆಲೆ ಅದನ್ನು ವಿಸ್ತರಣೆ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಅವಧಿ ವಿಸ್ತರಿಸಲು ಅಂತ ಹೇಳಿ ಬೋರ್ಡ್ ಅವರು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಡಿಸೆಂಬರ್ 23 ಒಳಗೆ ನೀವು ಮಾಡ್ಕೋಬೇಕಾಗತ್ತೆ, ಅಥವಾ ಪಿ ಯು ಮಂಡಳಿಗೆ 26 ಒಳಗೆ ಬರಬೇಕು, ಅದೇ ರೀತಿ ಬಿ ಯು ಕಚೇರಿಗೆ ಕೂಡ ಹೋಗಬೇಕು ಅಂತ ಹೇಳಿದ್ದಾರೆ. ಯಾರಿಗೂ ರಿಜಿಸ್ಟ್ರೇಷನ್ ಮಾಡಿಲ್ಲ, ಲಾಸ್ಟ್ ಚಾನ್ಸ್, ದಯವಿಟ್ಟು ಬೇಗ ರಿಜಿಸ್ಟ್ರೇಷನ್ ಅನ್ನು ಕೂಡ ಮಾಡ್ಕೊಳ್ಳಿ.